ಹಾಗೆ ಪ್ರಶ್ನೋತ್ತರ ಈಗ ಕೃಷ್ಣ ನಾಯಕ್ ಜಮೀರ್ ಅಹ್ಮದ್ ಖಾನ್ ಚರ್ಚೆ ಏಕಾಏಕಿ ಇವತ್ತು ಬೆಳಿಗ್ಗೆ ಬಂದು ಈ ರೀತಿ ಮಾತಾಡಿದ್ರೆ ಉತ್ತರ ಕರ್ನಾಟಕ ಮತ್ತು ಬರಗಾಲ ಚರ್ಚೆ ಬೇಡುವ ಅದರ ಆಸಕ್ತಿ ಇಲ್ವಾ ಪ್ರಶ್ನೆ ಇವತ್ತು ಉತ್ತರ ಅವಕಾಶ ಮಾಡಿಕೊಡಿ ಸಾಧ್ಯ ಆಗಿಲ್ಲ ಪೆಂಡಿಂಗ್ ಈಗ ನಾನು ಮುಖ್ಯಮಂತ್ರಿ ಒಂದು ಧರ್ಮದ ಸಂಖ್ಯೆಗೆ ಒಳಗಾಗಿ ಒಂದು ಧರ್ಮಕ್ಕೆ ಸಂಖ್ಯೆಗೆ ಒಳಗಾಗಿ ಅವರು ಭರತ್ ಶೆಟ್ಟಿ ನಮ್ಮನ್ನ ಕೇಳ ಪ್ರಶ್ನೆ ಸಂಖ್ಯೆ 190 ಭರತ್ ಶೆಟ್ಟಿ ವಿಶ್ವನಾಥ್ ಸರ್ ಬರಲಿಲ್ಲ ಶಕ್ತಿ ಬರಲಿಲ್ಲ ಸೂಪರ್ ರೆಡ್ಡಿ ಪ್ರಶ್ನೆ ಸಂಖ್ಯೆ ಯಾವುದೇ ಕಾರಣ ಸೂಪರ್ ರೆಡ್ಡಿ ದಯವಿಟ್ಟು ವಜಾ ಮಾಡಬೇಕು ಸರ್ಕಾರ ಪ್ರಶ್ನೆ ಸಾರಿಗೆ ಸಚಿವರು ಕೇಳಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಸನ್ಮಾನ ಇಂತ ಒಬ್ಬ ವ್ಯಕ್ತಿ ಕೂತಲ್ಲಿ ಇಂತ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಕೂತಲ್ಲಿರಕ್ಕೆ ಅವಕಾಶ ಮಾಡಿಕೊಡಬಾರ್ದು ಸನ್ಮಾನ ಸಭಾಧ್ಯಕ್ಷ ಮಂತ್ರಿಗಳ ಉತ್ತರ ಅಧಿಕಾರ ಹೇಳಿದ್ದಾರೆ ಮಂತ್ರಿಗಳ ಉತ್ತರ ಬಸವನ್ಗೌಡ ಆರ್ ಪಾಟೀಲ್ ಶ್ರೀವಾಸ್ತವ್ ಪ್ರಶ್ನೆ ಸಂಖ್ಯೆ 83 ಶ್ರೀವಾಸ್ತವ್ ಮಂಜುವೆ ಅರ್ಕಲ್ ರೋಡ್ ಮಂಜುವೆ ಪ್ರಶ್ನೆ ಸಂಖ್ಯೆ 84 ಮಂಜುವೆ ಬಸವರಾಜ ರಾಯರೆಡ್ಡಿ ರವಿ ಸುಬ್ರಹ್ಮಣ್ಯಂ ಬಸವನಗುಡಿ ರವಿ ಸುಬ್ರಹ್ಮಣ್ಯಂ ಸಂವಿಧಾನದ ವಿರೋಧಿ ನೀತಿ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಸಂವಿಧಾನ ಕಾಪಾಡ್ತೀನಿ ಅಂತ ಮಾನಪ್ಪ ವಜ್ಜಲ್ ಚರ್ಚೆ ಮಾಡಿ ರವಿಗೌಡ ಗಾನಿಗ
ಕೃಷ್ಣ ಬೈರೇಗೌಡರು ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಅಧ್ಯಕ್ಷ ಇಡೀ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಜಾಗಗಳನ್ನ ಖಾಸಗಿಯವರು ಒತ್ತುವರಿ ಮಾಡ್ತಾ ಇದ್ದಾರೆ. ಈಗ ಬಡವರಿಗೆ ಮನೆಯನ್ನ ರೈತರನ್ನ ಹಂಚಬೇಕು ಅಂತ ಹೇಳಿದ್ರೆ ಸರಿಯಾದ ಅಧಿಕಾರಿಗಳೇ ಖಾಸಗಿ ಅವರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಅವರು ಸಚಿವ ಉಲ್ಲಂಘನೆ ಮಾಡಿದ್ದಾರೆ. ಜಮೀರು ಅದೇ ರೀತಿ ಪ್ರಮಾಣ ವಚನ ಬಾಲಸುಬ್ರಹ್ಮಣ್ಯ ಜಾತಿ ಸಮುದಾಯ ಧರ್ಮಗಳನ್ನ ಸರ್ಕಾರಿ ಜಾಗಗಳಲ್ಲಿ ಕೆಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಅಧ್ಯಕ್ಷತೆ ಇವರಿಬ್ರು ಕೊಟ್ಟ ವರದಿಯನ್ನು ಕಾನೂನು ಬಿಗಿಯಾಗಿಲ್ಲ. ಇದರಿಂದ ಬಡವರಿಗೆ ಸೇರಬೇಕಾದ ಜಾಗ ಕೆಲವರ ಹಿಡಿತದಲ್ಲಿದೆ. ಅದರಲ್ಲೂ ಬಿಡಿಎಯಲ್ಲಿ ಬೆಂಗಳೂರು ನಗರದ ಬಿಡಿಎಯಲ್ಲಿ ಅಧಿಕಾರಿಗಳೇ ಶಾಮೀಲಾಗಿ ಮಾಡಿದರೆ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಅಧ್ಯಕ್ಷರ ಸದಸ್ಯರು ಹೇಳಿರುವಂತ ಈ ವಿಚಾರ ಎಲ್ಲವೂ ಸರಿ ಇದೆ. ಅವರು ಸದಸ್ಯರ ಅಭಿಪ್ರಾಯವನ್ನ ನಾನು ಒಪ್ಪುತ್ತೇನೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಮೀಲಾಗಿ ಬೆಲೆ ಬಾಳುವಂತ ಜಾಗಗಳು ಕೈ ತಪ್ಪಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಸರ್ಕಾರ ಬಂದ ಕೂಡಲೇ ಇರೋ ಸರ್ಕಾರಿ ಜಾಗಗಳನ್ನ ಗುರುತಿಸಿ ಮೂರು ತಿಂಗಳಿಗೊಮ್ಮೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಆ ಜಾಗವನ್ನ ಹೋಗಿ ವೀಕ್ಷಣೆ ಮಾಡಿ ಒತ್ತುವರಿ ಆಗಿದ್ರೆ ಅದನ್ನ ತೆರವು ಮಾಡೋದಕ್ಕೆ ಕ್ರಮ ತಗೋಬೇಕು. ಆ ರೀತಿಯ ಒಂದು ಪೀಟ್ ಸಿಸ್ಟಮ್ ಅನ್ನ ಮೊಬೈಲ್ ಬೀಟ್ ಸಿಸ್ಟಮ್ ಅನ್ನ ಚಾಲನೆ ಮಾಡ್ತಾ ಇದ್ದೇವೆ. ಸದಸ್ಯರ ಅಭಿಪ್ರಾಯವನ್ನು ನಾವು ತೆಗೆದುಕೊಂಡು ನಾವು ಖಂಡಿತವಾಗಿ ಆ ಸರ್ಕಾರಿ ಜಾಗಗಳನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲಾ ಕ್ರಮವನ್ನ ನಾವು ಕೈಗೊಳ್ತೇವೆ. ಫಸ್ಟ್ ಇರೋ ಸರ್ಕಾರಿ ಜಾಗಗಳು ಎಲ್ಲದಕ್ಕೂ ಕೂಡ ನಾವು ಮೊಬೈಲ್ ಆಪ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿಸ್ತಾ ಇದ್ದೇವೆ. ಅದನ್ನ ಬೌಂಡ್ರಿಯನ್ನು ಕೂಡ ನಾವು ಫಿಕ್ಸ್ತಾ ಇದ್ದೇವೆ. ಅದಾದ್ಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ವಿಲೇಜ್ ಅಕೌಂಟೆಂಟ್ ಆ ಸ್ಪಾಟಿಗೆ ಹೋಗ್ಬೇಕು. ಇದೆಲ್ಲ ಜಿಪಿಎಸ್ ಎನೇಬಲ್ಡ್ ಆಗಿರೋದ್ರಿಂದ ಕಚೇರಿಯಲ್ಲಿ ಕೂತು ಲೆಕ್ಕ ಬರೀಲಿಕ್ಕೆ ಬರೋದಿಲ್ಲ. ಸ್ಪಾಟಿಗೆ ಹೋಗಿ ವೀಕ್ಷಣೆ ಮಾಡಿ ಅವರು ವರದಿ ಹಾಕ್ಬೇಕು ಇದು ಒತ್ತುವರಿ ಆಗಿದೆಯಾ ಅಂತ. ಒತ್ತುವರಿ ಆಗಿದ್ರೆ ಅದೇ ಮೊಬೈಲ್ ಆಪ್ ಅಲ್ಲಿ ತಹಸೀಲ್ದಾರ್ಗೆ ರಿಪೋರ್ಟ್ ಹೋಗುತ್ತೆ. ತಹಸೀಲ್ದಾರರು 15 ದಿನಗಳ ಕಡೆ ಒತ್ತುವರಿ ತೆರವು ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂದ್ರೆ ತಹಸೀಲ್ದಾರರನ್ನ ನಾವು ಜವಾಬ್ದಾರಿ ಮಾಡ್ತೇವೆ. ಈ ರೀತಿಯಾಗಿ ಆ ರಕ್ಷಣೆ ಮಾಡುವಂತಹ ಸರ್ಕಾರಿ ಜಾಗಗಳನ್ನ ಸರ್ಕಾರ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೇವೆ. ಅವರು ಹಾಗಾಗಿ ಸರ್ಕಾರಿ ಜಾಗ ಅವಮಾನ ಆಗಿದೆ ಅಂತ ಎಲ್ಲ ನಿಮಗೆ ಅವಮಾನ ಮಾಡುತ್ತೆ ಅಂತ ಹೇಳಿ ಅವಮಾನ ಆದ್ರೆ ಯಾರು ಆರ್ಥಿಕ ಅಪರಾಧ ಮಾಡಿರ್ತಾರೆ ಅವ್ರ ಮೇಲೆ ಮಾತ್ರ ಗುಂಡಾ ಕಾಯ್ದೆ ಆಗ್ತದೆ. ಮಾಡೋದ್ರೆ ಗುಂಡಾ ಕಾಯ್ದೆ ಆಗ್ತಾ ಇಲ್ಲ. ಅದನ್ನ ಪ್ರಕಾರವಾಗಿ ರೂಪಿಸಿದ್ರೆ ಸರ್ಕಾರಿ ಜಾಗಗಳು ಏನು ಅಧ್ಯಕ್ಷರೇ ತಗೊಂಡಿದ್ದೇನೆ ಸಾಲ್ದು ಅಂತ ಅಲ್ಲ. ನಮ್ಮ ಜೊತೆಗೆ ಶಾಂತಿ ಆಗ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಇರೋ ಕಾನೂನು ಸರಿಯಾಗಿ ಉಪಯೋಗಿಸಿದ್ರೆ ಮೊದಲು ಉಪಯೋಗಿಸಬೇಕು. ಕಾಂಗ್ರೆಸ್ ಅಧಿಕಾರಿಗಳು ಸಂವಿಧಾನದಲ್ಲಿ ಶಾಂತಿಯಿಂದ ಆ ಕಾನೂನಿನ ಅನಾಹುತಗಳಾಗಿದ್ದಾವೆ. ಅವರು ಇನ್ನ ಕಾನೂನನ್ನ ಬಲಗೊಳಿಸಬೇಕು ಅಂತ ಹೇಳಿದ್ದಾರೆ. ಆದ್ರೆ ಮೊದಲಿಗೆ ಇರೋ ಕಾನೂನನ್ನಾದ್ರೂ ಸರಿಯಾಗಿ ಉಪಯೋಗಿಸಬೇಕು. ಆ ಪ್ರಯತ್ನವನ್ನ ಮಾಡ್ತೇವೆ. ಅವಶ್ಯಕತೆ ಬಂದಲ್ಲಿ ಕಾನೂನನ್ನ ಬಲಪಡಿಸೋದ್ರ ಬಗ್ಗೆ ಚಿಂತನೆ ಮಾಡ್ತೇವೆ.